ನಮಸ್ಕಾರ. ಮನುಷ್ಯನನ್ನ ಬಹಳ ಅಧೋಗತಿ ತಗೊಂಡೋಗ್ತಕ್ಕಂಥದ್ದು ಕೆಲವು ವಿಚಾರಗಳು ಮಾತ್ರ ಇದೆ. ಸಾಮಾನ್ಯವಾಗಿ ಮನುಷ್ಯನಲ್ಲಿ ಎಲ್ಲ ಗುಣಗಳು ಇದೆ. ಮದ, ಮಾತ್ಸರ್ಯ, ದ್ವೇಷ, ಅಸೂಯೆ, ಅದೇ ಹೊಟ್ಟೆ ಕಿಚ್ಚು ಅಂತ ಹೇಳ್ತೀವಿ, ಅದು ಇದು, ಕೋಪ, ತಾಪ, ನಿದ್ರೆ, ಹಸಿವು, ನೀರಡಿಕೆ, ಏನಿದೆಯೋ ಮನುಷ್ಯನ ಅವಶ್ಯಕತೆ ಇರೋ ಎಲ್ಲ ಇದೆ. ಮನುಷ್ಯನಿಗೆ ಅವಶ್ಯಕತೆಗಳೆಷ್ಟಿದೆಯೋ ಅನಾವಶ್ಯಕತೆಗಳು ಅಷ್ಟೇ ಇದೆ. ಅಷ್ಟೇ ಬೇಡದೇ ಇರುವಂಥ ವಿಷಯಗಳು ಕೂಡ ಮನುಷ್ಯನಲ್ಲಿ ಮನೆ ಮಾಡಿಕೊಂಡಿದ್ದಾವೆ. ಇನ್ನೂ ಒಂದು ಅತಿ ಅಪಾಯಕಾರಿಯಾದಂಥ ಗುಣ ಹೊಂದಿದೆ ಮನುಷ್ಯನಲ್ಲಿ, ಅದು ನಾವು ದಿನನಿತ್ಯ ಹೇಳದೆ ಕೇಳದೇನೆ ಒಂದೊಂದು ಟೈಮ್ ಬಂದ್ಬಿಡುತ್ತೆ ನಮ್ಮ ಜೊತೆಯಲ್ಲಿ. ಅದು ಮಾತಾಡೋ ಮಾತಾಡ್ತೇವೆ, ಏನೇ ನಿನಗೆ ಮೂಗಿನ ಮೇಲೆ ಇದೆಯಲ್ಲ ಕೋಪ ಅಂತಾರೆ. ಕೋಪ ಮನುಷ್ಯನಿಗೆ ಇರಬೇಕು. ಯಾವಾಗ ಇರಬೇಕು ಅಂದರೆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ, ದೇಶಕ್ಕೆ ಧಕ್ಕೆ ಬಂದಾಗ, ದೇಶದ ಜನತೆಗೆ ಧಕ್ಕೆ ಬಂದಾಗ, ಸಾಮಾನ್ಯ ಜನರಿಗೆ ಜೀವನಕ್ಕೆ ಧಕ್ಕೆ ಬಂದಾಗ, ಒಳ್ಳೆಯ ಕೆಲಸಕ್ಕೆ ತೊಂದರೆ ಉಂಟಾದಾಗ, ಧರ್ಮಕ್ಕೆ ಧಕ್ಕೆ ಉಂಟಾದಾಗ ಕೋಪ ಬರುತ್ತೆ. ಆದರೂ ಕೂಡ ಅದನ್ನು ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ ಅವರು. ಎಷ್ಟು ಚೆನ್ನಾಗಿ ಹೇಳ್ತಾರೆ ರೀ. ನಾವು ಇವತ್ತಿನ ಕಾಲದಲ್ಲಿ ನಾವು ಈ ವಿಚಾರಗಳನ್ನೆಲ್ಲ ಯೋಚನೆ ಮಾಡ್ತಾ ಇಲ್ಲ. ತನಗೆ ಮುನಿಯುವವರಿಗೆ ತಾ ಮುನಿಯ ಲೇಖಯ್ಯ, ತನಗೆ ಮುನಿಯುವವರಿಗೆ ತಾ ಮುನಿಯುವ ಲೇಖಯ್ಯ, ಮುನಿಯುವ ಲೇಖಯ್ಯ. ಏನಂದ ಅರ್ಥ, ತನಗೆ ಕೋಪ, ತನ್ನ ಮೇಲೆ ಕೋಪ ಮಾಡಿಕೊಂಡವ್ರಿಗೆ ನಾನು ಅವ್ರ ಮೇಲೆ ಯಾಕೆ ಕೋಪ ಮಾಡ್ಕೋಬೇಕು? ಕೋಪ ಮಾಡಿಕೊಂಡ್ರೆ ಕೋಪ ಮಾಡ್ಕೊಂಡ್ರೆ ಏನಾಗುತ್ತೆ? ಬೆಂಕಿ ಪೊಟ್ಟನ ರಂಜಕದಲ್ಲಿ ಗೀಚದೆ ಬೆಂಕಿ ಹುಟ್ಟುತ್ತೆ. ಕಲ್ಲಿಗೆ ಕಲ್ಲು ತಾಗದ್ರೆ ಕಿಡಿ ಬರುತ್ತೆ. ಹಾಗೆ ಕೋಪ ಕೋಪ ಸೇರಿದ್ರೆ ಜಗಳ ಬರುತ್ತೆ. ಜಗಳ ಬಂದಾಗ ಅನಾಹುತಗಳಾಗ್ತವೆ. ಇದಕ್ಕೆ ಹೇಳ್ತಾರೆ ಅವರು, ತನಗೆ ಮುನಿಯುವವರಿಗೆ ತಾ ಮುನಿಯ ಲೇಖಯ್ಯ, ತನಗಾದ ಹಾಗೇನು ಅವರಿಗಾದ ಚೇಗೇನು, ನಿನಗಾದ ನಷ್ಟ ಏನು ಅವನು ಕೋಪ ಮಾಡಿಕೊಂಡ್ರೆ? ನಿನಗೆ ನಷ್ಟ ಇಲ್ಲ, ಅವನಿಗೇನು ಕೋಪ ಮಾಡ್ಕೊಂಬಿಟ್ಟು ಅವನಿಗೇನು ಬಂದಂಥ ಭಾಗ್ಯ ಏನು? ಅವನಿಗೂ ಏನು ಭಾಗ್ಯ ಬಂದಿಲ್ಲ. ಯಾಕೆ ಗೊತ್ತಾ? ತನುವಿನ ಕೋಪ ತನ್ನ ಹಿರಿತನದ ಕೇಡು. ತನುವಿನ ಕೋಪ, ನನ್ನಲ್ಲಿರ್ತಕ್ಕಂಥ ಕೋಪ ನನ್ನ ಹಿರಿತನಕ್ಕೆ, ನನ್ನ ವ್ಯಕ್ತಿತ್ವಕ್ಕೆ, ನನ್ನ ವಿದ್ವತ್ತಿಗೆ, ನನ್ನ ಆಚಾರ ವಿಚಾರಕ್ಕೆ, ಅಥವಾ ಎಲ್ಲಕ್ಕಿಂತ ಹೆಚ್ಚಿಗೆ ನನ್ನ ಮನುಷ್ಯತ್ವಕ್ಕೆ ಅದು ಕೇಡು. ಅದು ಧಕ್ಕೆ ತರ್ತದೆ. ಅದಕ್ಕೋಸ್ಕರ ತನ್ನ ಅರಿವಿನ ಕೇಳೋದು, ತನಗೆ ತನ್ನ ತನುವಿನ ಕೋಪ ತನ್ನ ಅರಿವಿನ ಕೇಳು. ಮನದ ಕೋಪ ತನ್ನ ಮನದ ಕೋಪ ತನ್ನ ಮನದೊಳಗೆ ಕೇಳು. ಅಂದರ್ಥ ಏನು? ಮನುಷ್ಯನ ಶರೀರದಲ್ಲಿರ್ತಕ್ಕಂಥ ಕಿಚ್ಚು ಮನುಷ್ಯನನ್ನು ಮೊದಲು ಸುಟ್ಟು ಹಾಕುತ್ತೆ, ಅವನನ್ನು ಹಾಳು ಮಾಡುತ್ತೆ. ಅಂದ್ರೆ ಅರ್ಥ, ನಮ್ಮನೆಯಲ್ಲಿರೋ ಬೆಂಕಿ ನಮ್ಮನ್ನು ಮೊದಲು ಸುಟ್ಟು ಹಾಕುತ್ತೆ, ಆನಂತರ ಪಕ್ಕದ ಮನೆಗೆ ಹೋಗುತ್ತೆ. ಅದಕ್ಕಾಗಿ ಕೋಪ ಅಂತಕ್ಕಂಥದ್ದನ್ನು ಮಾಡಬೇಡಿ. ಇನ್ನೊಂದು ಕಡೆ ಹೇಳಿದ್ರೆ, ಕೋಪವೆಂಬುದು ಕೇಳು ಪಾಪದ ನೆಲೆಗಟ್ಟು, ಕೋಪವೆಂಬುದು ಕೇಳು ಪಾಪದ ನೆಲೆಗಟ್ಟು, ಕೂಪದಳು ನೇಣು ಅರಿದಂತೆ ನರಕಕ್ಕೆ ಕೋಪಿತಾನೆ ಹೇಳಿ ಸರ್ವಜ್ಞ. ಸರ್ವಜ್ಞ ಬಸವಣ್ಣವ್ರ ಮಾತನ್ನು ಅನುಸರಿಸಿದ್ದಾರೆ. ಕೂಪ ಅಂದ್ರೆ ಬಾವಿ, ಕೂಪದಳು ನೇಣು ಅಂದ್ರೆ ಹಗ್ಗ. ಬಾವಿಗೆ ಹಗ್ಗ ಬಿಟ್ಟರೆ ಎಷ್ಟು ವೇಗವಾಗಿ ಮನುಷ್ಯ ಬಾವಿ ಒಳಗೆ ಹೋಗ್ತದೋ ಆ ರೀತಿಯಾಗಿ ನಾವು ಕೋಪ ಮಾಡಿಕೊಂಡಂತ ಮನುಷ್ಯ ಬಹಳ ವೇಗವಾಗಿ ನರಕಕ್ಕೆ ಹೋಗ್ತಾನೆ. ಯಾಕೆ ಅಂದ್ರೆ ಕೋಪದಿಂದ ಪಾಪ ಮಾಡ್ತಾನೆ, ಪಾಪದಿಂದ ಪಾಪದ ಫಲ ಬರ್ತದೆ, ಪಾಪದ ಫಲದಿಂದ ನರಕಕ್ಕೆ ಹೋಗ್ತೇವೆ. ನರಕ ಅಂದ್ರೇನು? ಇನ್ನೊಂದು ಕಡೆ ಹೇಳ್ತಾರಲ್ಲ ಸ್ವರ್ಗ ನರಕ, ಅದೆಲ್ಲ ಇಲ್ಲೇ ಇದೆ. ಈ ಜನ್ಮದಲ್ಲೇ ನಾವು ಅನುಭವಿಸ್ತಾ ಇದ್ದೀವಿ ನರಕ. ಆ ನರಕಕ್ಕೆ ಹೋಗ್ಬೇಕಾಗುತ್ತೆ. ಆದ್ರಿಂದ ಕೋಪ ಮಾಡಬೇಡಪ್ಪ, ದೊಡ್ಡ ತಪ್ಪು ಮಾಡ್ತಿದ್ದೀಯ ನೀನು ಕೋಪ ಮಾಡಿ. ಈ ಕೋಪದಿಂದ ನಮಗೆ ಜಗಳ, ಕೊಲೆ, ಸುಲಿಗೆ, ಅದು ಇದು, ಆಳು ಅಧ್ವಾನಗಳು, ಅಸಮಾಧಾನಗಳು, ಈ ನೆಮ್ಮದಿಯಲ್ಲಿರ್ತಕ್ಕಂಥ ಜೀವನ ಇವೆಲ್ಲ ನಮ್ಮ ಮನಸ್ಸಿಗೆ ಬರ್ತವೆ. ಆದ್ರಿಂದ ತನಗೆ ಮುನಿಯುವವರಿಗೆ ತಾ ಮುನಿಯ ಲೇಖಯ್ಯ, ತನಗಾದ ಹಾಗೇನು ಅವರಿಗಾದ ಚೇಗೇನು, ತನುವಿನ ಕೋಪ ತನ್ನ ಹಿರಿತನದ ಕೇಳು, ಮನದ ಕೋಪ ತನ್ನ ಅರಿವಿನ ಕೇಳು, ಮನಸ್ಸಿನಲ್ಲಿರ್ತಕ್ಕಂಥ ಕೋಪ ತನ್ನ ತಿಳುವಳಿಕೆ ಬಂದಂಥ ಕೇಳು. ಆದ್ದರಿಂದ ನಾವು ಕೋಪ ಮಾಡಬಾರ್ದು, ನಮ್ಮಲ್ಲಿರ್ತಕ್ಕಂಥ ಕಿಚ್ಚನ್ನು ನಾವೇ ಅಡಗಿಸ್ಕೊಳ್ಬೇಕು. ಇದನ್ನು ಮನಸ್ಸೊಳಗೆ ಸಮಾಧಾನಿಯಾಗಿರಬೇಕು. ಜನ ಈ ಕಾಲದಲ್ಲಿ ಏನಾಗ್ಬಿಟ್ಟಿದ್ದಾರೆ ಅಂದರೆ, ಸುಖಿ ಜೀವನ ಬೇಕಷ್ಟೇ ಕಣ್ರಿ, ಸುಖವಾಗಿ ಬದುಕಬೇಕು. ಸುಖವಾಗಿ ಬದುಕಬೇಕಾದ್ರೆ ಏನು ಬೇಕಾದ್ರು ಮಾಡು, ಕೋಪನಾದ್ರು ಮಾಡು, ತಪ್ಪನಾದ್ರು ಮಾಡು, ಸುಲಿಗೆಯಾದ್ರು ಮಾಡು, ಇನ್ನೊಂದಾದ್ರು ಮಾಡು, ಮತ್ತೊಂದಾದ್ರು ಮಾಡು. ದಯವಿಟ್ಟು ಕೋಪವನ್ನು ಮನಸ್ಸಲ್ಲಿ ಇಟ್ಕೊಳ್ಳದೇನೆ ಅದನ್ನು ಕಡಿಮೆ ಮಾಡಿಕೊಳ್ಳಿ ಅಂತಕ್ಕಂಥ ಒಂದು ಸಂದೇಶವನ್ನು ಬಸವಣ್ಣವ್ರು ಕೊಡ್ತಾರೆ. ಇದನ್ನು ನಾವು ನೀವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಜವಾಗಲೂ ಕೂಡ ಸುಖವಾಗಿ
ಶಾಂತಿ ರೀತಿಯಿಂದ ನಡೆಸಬಹುದು ಜೀವನ ಅಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ತೇನೆ.